ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್ ಶೆಟ್ಟಿ. ಕರೋನಾ ಸಮಯದಲ್ಲಿ ಎಲ್ಲರೂ ಸಂಕಷ್ಟದಲ್ಲಿರಬೇಕಾದ್ರೆ ಈ ವಿಚಾರದ ಬಗ್ಗೆ ಮಾತಾಡಬೇಕೋ ಬೇಡವೋ ಅಂತ ಒಂದು ಗೊಂದಲದಲ್ಲಿದ್ದೆ. ಆದರೆ ಈ ರೀತಿಯಾದಂತಹ ವಿಚಾರ ಮತ್ತೆ ಮತ್ತೆ ಆಗ್ತಾ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವು ದಿನಗಳಿಂದ ನಾನೊಂದು ಪಬ್ಬಿಗೆ ಹೋಗಿದ್ದೆ. ನಾನು ಹೋಗಿದ್ದ ಮುಂಚೆ ಆ ಪಬ್ಬಲ್ಲಿದ್ದಂಥ ಕಸ್ಟಮರ್ಸ್ ಒಂದೇ ಒಂದು ಕನ್ನಡ ಹಾಡು ಹಾಕಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿದ್ದಂತ ಪಬ್ಬಿನ ಸಿಬ್ಬಂದಿಗಳು ನಾವು ಯಾವುದೇ ಕಾರಣಕ್ಕೂ ಕನ್ನಡ ಹಾಡನ್ನ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಪಬ್ಬಿನ ಸಿಬ್ಬಂದಿಗಳಿಗೆ ಗೊತ್ತಾಗುತ್ತೆ ಇಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ, ಇಲ್ಲೊಂದು ಗಲಾಟೆ ಆಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗಿ ಒಂದು ಕನ್ನಡ ಹಾಡನ್ನ ಹಾಕ್ತಾರೆ. ಅದಕ್ಕೆ ಅಲ್ಲಿದ್ದಂತಹ ಕನ್ನಡಿಗರು ಕನ್ನಡ ಹಾಡಿನ ಪ್ರೇಮಿಗಳು ಯಾವ ರೀತಿ ಕುಣಿದು ಕೊಪ್ಪಳಿಸ್ತಾರೆ ನೀವೇ ನೋಡಿ. ಆದರೆ ವಿಷಯ ಇದಲ್ಲ, ಕರ್ನಾಟಕದಲ್ಲಿ ಕನ್ನಡ ಹಾಡನ್ನ ಹಾಕಬೇಕಂದ್ರೆ ಬೇರೆ ಆದಂತ ಪರಿಸ್ಥಿತಿನೇ ಸೃಷ್ಟಿಯಾಗ್ತಿದೆ ಸ್ನೇಹಿತರೆ. ಈ ಪಬ್ಬಿನ ಮಾಲೀಕರಿಗೆ ಅವ್ರ ಪಬ್ನ ಕಟ್ಟಕ್ಕೆ ಕರ್ನಾಟಕದ ಜಾಗ ಬೇಕು, ಕರ್ನಾಟಕದ ನೀರು ಬೇಕು, ಕನ್ನಡಿಗರ ದುಡ್ಡು ಬೇಕು, ಆದರೆ ಕನ್ನಡ ಹಾಡು ಬೇಡ. ನನಗೂ ಅರ್ಥ ಆಗುತ್ತೆ ಸ್ವಾಮಿ, ಬೆಂಗಳೂರು ಮೆಟ್ರೋಪಾಲಿಟಿನ್ ಸಿಟಿ, ಬೆಂಗಳೂರು ಕಾಸ್ಮೋಪಾಲಿಟಿನ್ ಸಿಟಿ, ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದಿದ್ದಾರೆ, ಬೇರೆ ಬೇರೆ ದೇಶದಿಂದ ಜನರು ಬಂದಿದ್ದಾರೆ, ಎಲ್ಲಾ ಭಾಷೆಯ ಹಾಡುಗಳನ್ನು ಹಾಕಬೇಕು. ಹಾಕಿ, ಎಲ್ಲಾ ಭಾಷೆಯ ಹಾಡನ್ನು ಹಾಕಿ, ಕನ್ನಡನೂ ಹಾಕಿ. ನಾನು ಕನ್ನಡನೇ ಹಾಕಿ, ಕನ್ನಡನೇ ಹಾಕಬೇಕು ಅಂತ ಹೇಳ್ತೇಲ್ವಲ್ಲ, ಕನ್ನಡನೂ ಹಾಕಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಿರೋದು. ದಯವಿಟ್ಟು ಪಬ್ಬಿನ ಮ್ಯಾನೇಜ್ಮೆಂಟ್ ಅವರು ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ನೀವು ಕನ್ನಡ ಹಾಡಾಕ ತಕ್ಷಣ ನಿಮ್ಮ ಪಬ್ಬಿನ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಮ್ಮಲ್ಲೂ ಮಿಲಿಯನ್ ಗಟ್ಟಲೆ ಹೂಡಿರುವಂತಹ ಹಾಡುಗಳಿದೆ ಕರ್ನಾಟಕ ಅಷ್ಟೇ ಅಲ್ಲದೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಹೆಸರು ಮಾಡಿದಂತಹ ಹಾಡುಗಳಿದೆ. ಸಾಕಷ್ಟು ಆರ್ಟಿಸ್ಟ್ ಗಳಿದ್ದಾರೆ, ಬೇರೆ ಬೇರೆ ಆರ್ಟಿಸ್ಟ್ ಗಳಿದ್ದಾರೆ, ಹಿಪ್ ಹಾಪ್ ಆರ್ಟಿಸ್ಟ್ ಗಳಿದ್ದಾರೆ, ಆಲೋಕೆ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರ ಸಾಂಗ್ಸ್ ನ ಪ್ಲೇ ಮಾಡಿ, ಸಾಕಷ್ಟು ಬೇರೆ ಬೇರೆ ಆರ್ಟಿಸ್ಟ್ ಇದ್ದಾರೆ ಅವ್ರ ಹಾಡುಗಳನ್ನ ಪ್ಲೇ ಮಾಡಿ. ನಾನು ಒಬ್ಬ ಕಲಾವಿದನಾಗಿ ಕಲೆಗೆ ಬೆಲೆ ಸಿಕ್ಲಿ ಅಂತ ಒಂದು ಪಾಯಿಂಟ್ ಅನ್ನ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ಕಲಾವಿದರ ಪರವಾಗಿ ಕಲಾವಿದರಿಗೆ ಒಂದು ಒಳ್ಳೆ ವೇದಿಕೆ ಸಿಕ್ಲಿ ಅಂತ ಒಂದು ಆಸೆ ಇಟ್ಕೊಂಡು ಈ ಒಂದು ವಿಷಯನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಸಮಯ ಇವಾಗ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲಿರಲಿ, ಕನ್ನಡ ಹಾಡುಗಳ ಮೇಲಿರಲಿ, ಹಾಗೆ ಕನ್ನಡದ ಆರ್ಟಿಸ್ಟ್ಗಳ ಮೇಲಿರಲಿ. ಧನ್ಯವಾದಗಳು.